ಶ್ರೀ ಗುರುಭ್ಯೂ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಗುರುವಿನ ರಾಶಿ ಪರಿವರ್ತನೆ ಆಗ್ತಿದೆ ಈ ರಾಶಿ ಪರಿವರ್ತನೆಯಿಂದ ಗುರುವಿನಿಂದ ಆಗುವಂತಹ ಶುಭ ಫಲಗಳೇನು ಮತ್ತು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದರ ಜೊತೆಗೆ ಇನ್ನೊಂದು ವಿಶೇಷವಾದ ಒಂದು ಮಾಹಿತಿ ಕೊಡಬೇಕು ನಿಮಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಯಾರಿಗೆ ಅವರ ರಾಶಿ ಗೊತ್ತಿಲ್ಲ ಅವರ ನಕ್ಷತ್ರ ಗೊತ್ತಿಲ್ಲ ಅವರು ಕೆಳಕಂಡ ನಂಬರಿಗೆ ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ಹುಟ್ಟಿದ ಊರನ್ನು ಕೊಟ್ಟರೆ ಉಚಿತವಾಗಿ ನಿಮ್ಮ ರಾಶಿ ಮತ್ತು ಲಗ್ನ ಯಾವುದು ಅಂತ ತಿಳಿಸ್ಕೊಡ್ತಾರೆ ಸೊ ಏನಾಗುತ್ತೆ ನಿಮಗೆ ಸರಿಯಾದ ವಿಡಿಯೋ ನೋಡಿದ್ರೆ ನಿಮಗೆ ಸರಿಯಾದ ಮಾಹಿತಿ ಮತ್ತು ಪರಿಹಾರಗಳು ನಿಮಗೆ ಪೂರ್ಣತಃ ಫಲ ಕೊಡುತ್ತೆ ಸೊ ಯಾರ್ಯಾರು ಜನ್ಮ ನಾಮದ ಮೇಲೆ ಇಲ್ಲಾಂದರೆ ಬರೀ ನಾಮ ರಾಶಿ ಮತ್ತೆ ಜಾತಕನೇ ಇಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಕುಟುಂಬದ ಯಾವುದೋ ಒಂದು ವ್ಯಕ್ತಿಯ ಜಾತಕ ಇದ್ರೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಅವ್ರದ ಜನ್ಮ ಜಾ ಲಗ್ನ ಯಾವುದು ಮತ್ತೆ ರಾಶಿ ಯಾವುದು ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಕೆಳಕಂಡ ನಂಬರಿಗೆ ಕರೆ ಮಾಡಿ ನಿಮಗೆ ಈ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬೋದು ಇವಾಗ ಗುರು ನೋಡಿ ಗುರು ತನ್ನ ರಾಶಿ ಬದಲಾವಣೆ ಮಾಡ್ತಿದ್ದಾನೆ ಈ ರಾಶಿ ಬದಲಾವಣೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಂದ ನಡೀತಾ ಇದೆ ಗುರು ಗುರುತನ್ನ ಸ್ವಕ್ಷೇತ್ರದಿಂದ ಇವಾಗ ಮಕರ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಸೊ ಈ ಪರಿವರ್ತನೆ ಆಗೋದು ಒಂದು ವರ್ಷದ ಕಾಲ ಮುಂದೆ ಬರುವಂತಹ ಎರಡು ಸಾವಿರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ಈ ಪರಿವರ್ತನೆ ಆಗ್ತಾ ಇರುತ್ತೆ ಸೊ ಗುರು ನಿಮಗೆ ಏನಾಗ್ತಿದೆ ಅಂದರೆ ಗುರು ನಿಮ್ಮ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಆಗ್ತಿದ್ದಾನೆ ಅಂದು ಒಂದು ಒಳ್ಳೆಯ ಸಮಾಚಾರ ಏನಂದರೆ ಕಟಕ ರಾಶಿ ಕಟಕ ಲಗ್ನದವರಿಗೆ ಸಂಪೂರ್ಣವಾದ ಗುರುಬಲ ಇದೆ ಅಂದ್ರೆ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಏನಾಗುತ್ತೆ ನಿಮಗೆ ಸಪ್ತಮದಲ್ಲಿರುವಂತಹ ಎಲ್ಲ ಭಾವಗಳಂದ್ರೆ ಗುರುವಿಗೆ ಸಂಬಂಧಪಟ್ಟಂತಹ ಎಲ್ಲ ಅನುಕೂಲಗಳನ್ನು ಮಾಡ್ತಾ ಹೋಗ್ತಾನೆ ನೋಡಿ ಗುರು ನಿಮಗೆ ನೀಚ ಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಶನೇಶ್ಚರ ಇರುವುದರಿಂದ ನೀಚ ಭಂಗ ರಾಜಯೋಗ ಆಗುತ್ತೆ ಸೊ ಮೊದಲಿನ ಹಂತದಲ್ಲಿ ಅಂದ್ರೆ ಇವಾಗ ನೋಡಿ ಗುರು ಮಕರ ರಾಶಿನಲ್ಲೇ ಸಂಪೂರ್ಣವಾದ ಒಂದು ವರ್ಷ ಇರ್ತಾನ ಇಲ್ಲ ಮ ಮೊದಲಿನ ಹಂತದಲ್ಲಿ ಅಂದರೆ ಇವಾಗ ಇಪ್ಪತ್ತೊಂದನೇ ತಾರೀಕಿನಿಂದ ಏಪ್ರಿಲ್ ಆರನೇ ತಾರೀಕಿನವರೆಗೂ ಮಕರ ರಾಶಿಯಲ್ಲಿ ಅವನು ಸ್ಥಿತನಾಗ್ತಾನೆ ಸೊ ಈ ಹಂತದಲ್ಲಿ ಏನಾಗುತ್ತೆ ನಿಮಗೆ ಕಟಕ ರಾಶಿಯವರಿಗೆ ಸಂಪೂರ್ಣವಾದ ಗುರುವಿನ ಬಲ ಇರುತ್ತೆ ಏಪ್ರಿಲ್ ಆರನೇ ತಾರೀಖಿನ ನಂತರ ಮತ್ತು ಸಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೂ ನಿಮಗೇನಾಗುತ್ತೆ ಸ್ವಲ್ಪ ಮಟ್ಟಿಗೆ ಗುರುವಿನ ಬಲ ಕ್ಷಣಿಸುತ್ತೆ ಆವಾಗ ಅಷ್ಟಮಕ್ಕೆ ಹೋಗ್ತಾನೆ ಆ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾವ ರೀತಿ ಅನ್ನೋದು ವಿಮರ್ಶೆ ಮಾಡೋಣ ಜೊತೆಗೆ ಮತ್ತೆ ತನ್ನ ವಕೃತ್ವದ ನಡಿಗೆ ನಡ್ಕೊಂಡು ಮತ್ತೆ ಮಕರ ರಾಶಿಗೆ ಬರ್ತಾನೆ ಸೊ ಏನಾಗುತ್ತೆ ಅಂದರೆ ಈ ಹಂತದಲ್ಲಿ ಗುರುವಿನ ಸಂಚಾರದಲ್ಲಿ ಏನಾಗುತ್ತೆ ಒಂದು ವರ್ಷದಲ್ಲಿ ಆರು ತಿಂಗಳ ಕಾಲ ನಿಮಗೆ ತುಂಬ ಉತ್ತಮವಾದ ಫಲವನ್ನು ಕೊಡ್ತಾನೆ ಆಮೇಲೆ ಸ್ವಲ್ಪ ಮಧ್ಯಮದ ಫಲವನ್ನು ಕೊಡ್ತಾನೆ ನೋಡಿ ಗುರು ನಿಮಗೆ ಯಾವ ರೀತಿಯ ಶುಭ ಫಲವನ್ನು ಕೊಡ್ತಾನೆ ಮತ್ತು ಏನು ಎಚ್ಚರಿಕೆಯನ್ನು ಕೊಡ್ತಾನೆ ಅನ್ನುವಂಥ ವಿಮರ್ಶೆ ಮಾಡೋಣ ಮುಖ್ಯವಾಗಿ ಸಪ್ತಮ ಸ್ಥಾನ ಅಂತಂದರೆ ನೋಡಿ ನಮಗೆ ನಿಮ್ಮ ಸಹಕಾರ ಸ್ಥಾನ ನಿಮ್ಮ ಮಿತ್ರರ ಸ್ಥಾನ ನಿಮ್ಮ ಮದುವೆ ಸ್ಥಾನ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡುವಂತಹ ಸ್ಥಳ ಮತ್ತು ಗ್ರಾಹಕರಾಗಿರ್ಬೋದು ನಿಮ್ಮ ದೂರದ ಪ್ರಯಾಣಗಳಾಗಿರ್ಬೋದು ನಿಮ್ಮ ರಾಜ ಸಂಧಾನ ಒಪ್ಪಂದಗಳಾಗಿರ್ಬೋದು ನೀವು ಅನ್ನುಕೊಂಡಂತ ಕೆಲಸ ಕಾರ್ಯಗಳಾಗಿರ್ಬೋದು ಈ ಸಂಬಂಧಪಟ್ಟಂಥ ಭಾವ ತುಂಬಾನೇ ಮುಖ್ಯವಾಗಿರುತ್ತೆ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಈಗ ಸಪ್ತಮ ಸ್ಥಾನದಲ್ಲಿ ಶನೇಶ್ವರನು ಕೂಡ ಅಲ್ಲಿ ಸ್ಥಿತನಾಗಿದೆ ಅಂದ್ರೆ ತುಂಬಾ ಒಳ್ಳೆಯ ಒಂದು ಸಂಯೋಗ ಶನೇಶ್ವರ ತನ್ನ ಸ್ವಕ್ಷೇತ್ರದಲ್ಲಿದ್ದು ಗುರು ನೀಚ ಸ್ಥಾನಕ್ಕೆ ಹೋಗಿ ಗುರುಬಲ ಆಗ್ತಿದೆ ಆದರೆ ನೀಚತ್ವ ಭಂಗ ಆಗಿ ರಾಜಯೋಗ ಅಂದ್ರೆ ತುಂಬಾನೇ ಅದ್ಭುತವಾದ ಫಲವನ್ನ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಗುರುವಿನ ಸಂಚಾರದಲ್ಲಿ ನೋಡಿ ಇವತ್ತೆ ಗುರು ಮತ್ತೆ ಶನಿ ಇವಾಗ ಗುರು ನಿಮಗೆ ಏನಾಗ್ತಾನೆ ಅಂದ್ರೆ ನಿಮಗೆ ವೃತ್ತಿಗೆ ಕಾರಕ ಮತ್ತೆ ರೋಗ ರುಜಿನಿಗಳು ಋಣಗಳಾಗಿರಬಹುದು ಸಾಲಗಳಾಗಿ ನಿಮ್ಮ ಶತ್ರುಗಳಾಗಿರ್ಬೋದು ನಿಮ್ಮ ಮಾಡುವಂತಹ ಪ್ರಯತ್ನ ಆಗಿರ್ಬೋದು ದೈನಂದಿನ ಜೀವನದಲ್ಲಿ ದುಡಿಮೆಯ ಸ್ಥಾನ ಅಂತ ಹೇಳ್ತೀವಿ ಗುರು ಅದಕ್ಕೆ ಕಾರಕ ಮತ್ತೆ ನಿಮ್ಮ ಭಾಗ್ಯಾಧಿಪತಿ ಅಂದ್ರೆ ನಿಮ್ಮ ಭವಿಷ್ಯದ ಕನಸುಗಳನ್ನು ಈಡೇರಿಸುವಂತದ್ದು ಮತ್ತೆ ನಿಮ್ಮ ಹಿರಿಯರಾಗಿರ್ಬೋದು ಹಿರಿಯರ ಸಹಕಾರ ಮತ್ತೆ ತಂದೆಯ ಆರೋಗ್ಯ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ದೈವತ ಕಾರ್ಯಗಳಾಗಿರ್ಬೋದು ಈ ಸಂಬಂಧಪಟ್ಟಂತ ಅಧಿಪತಿ ಆಗ್ತಾನೆ ಮತ್ತೆ ಶನೇಶ್ವರ ನಿಮ್ಮ ಸಪ್ತಮ ಸ್ಥಾನ ವ್ಯಾಪಾರಸ್ಥ ಪಾರ್ಟ್ನರ್ಶಿಪ್ ವ್ಯವಹಾರ ಪತಿ ಪತ್ನಿಯ ಸಂಬಂಧಗಳಾಗಿರ್ಬೋದು ಮತ್ತೆ ಆಕಸ್ಮಿಕವಾಗಿ ಬರುವಂತಹ ಒಂದು ಹಣಕಾಸಾಗಿರ್ಬೋದು ಪ್ರಾಬ್ಲಮ್ ಅದಕ್ಕೆ ಅಧಿಪತಿ ಆಗ್ತಾನೆ ಸೊ ಈ ಸಂಬಂಧಪಟ್ಟಂತಹ ಭಾವಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾನೆ ಜೊತೆಗೆ ಗುರು ಸಪ್ತಮ ಸ್ಥಾನದಲ್ಲಿ ಕೂತ್ಕೊಂಡು ಅವನು ದೃಷ್ಟಿ ಕೂಡ ಬೀರ್ತಾನೆ ಅವನಿಗೆ ಮೂರು ತರದ ದೃಷ್ಟಿ ಒಂದು ನಿಮ್ಮ ಲಾಭ ಸ್ಥಾನಕ್ಕೆ ನೋಡ್ತಾನೆ ತನ್ನ ಪಂಚಮದ ದೃಷ್ಟಿ ಅಂದರೆ ಜ್ಞಾನದ ದೃಷ್ಟಿಯಿಂದ ಜೊತೆಗೆ ಅವನು ದೃಷ್ಟಿ ಬೀರ್ತಾನೆ ನಿಮ್ಮ ಲಗ್ನದ ಮೇಲೆ ಅಂದರೆ ನಿಮ್ಮ ವೈಯಕ್ತಿಕ ಆತ್ಮದ ಮೇಲೆ ಅಂದರೆ ನಿಮ್ಮ ದೇಹದ ಮೇಲೆ ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ನಿಮ್ಮ ಹೆಸರು ಕೀರ್ತಿ ಗೌರವ ನಿಮ್ಮ ಇಂಟ್ರೆಸ್ಟು ನಿಮ್ಮ ಪ್ಯಾಷನ್ ನಿಮ್ಮ ಪೂರ್ವ ಜನ್ಮದಿಂದ ಮಾಡಿದಂಥ ಕರ್ಮಗಳಾಗ ಅದರ ಮೇಲೆ ಪ್ರಭಾವ ಬೀರ್ತಾನೆ ಸೊ ಈ ಸಂಬಂಧಪಟ್ಟಂಥ ಪ್ರಭಾವಗಳಿರುತ್ತೆ ಮತ್ತು ಅವನ ಭಾಗ್ಯದ ದೃಷ್ಟಿ ತೃತೀಯ ಸ್ಥಾನ ಅಂದರೆ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ಬೋದು ನಿಮ್ಮ ಕೋವರ್ಕರ್ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಟ್ರಾವೆಲಿಂಗ್ ಆಗಿರ್ಬೋದು ಆ ಸಂಬಂಧಪಟ್ಟದ ಮೇಲೆ ಸಂಬ ಸಂಬಂಧಪಟ್ಟಂತ ಭಾವಗಳ ಮೇಲೆ ಪ್ರಭಾವ ಬೀರ್ತಾನೆ ಸೊ ಈ ಎಲ್ಲಾ ಭಾವಗಳ ಮೇಲೆ ಗುರುವಿನ ದೃಷ್ಟಿ ಬೀರದಾಗ ಏನಾಗುತ್ತೆ ಅಂದ್ರೆ ತುಂಬಾ ಉತ್ತಮವಾದ ಫಲ ಗುರುಬಲ ಇದ್ದಾಗ ಅದ್ಭುತವಾದ ಫಲವನ್ನ ಕೊಡ್ತಾನೆ ಈಗ ಸಪ್ತಮ ಸ್ಥಾನದಲ್ಲಿದ್ದಾಗ ನಿಮಗೆ ಸುಮಾರಷ್ಟು ರೀತಿಯ ಸಹಕಾರಗಳು ಯಾವ ರೀತಿಯ ಸಹಕಾರ ಅಂದರೆ ನಿಮಗೆ ಆರೋಗ್ಯದಲ್ಲಿ ಏನಾದರೂ ವ್ಯವಸ್ಥಾ ನಿಮಗೆ ಸಮಸ್ಯೆಗಳಾಗಿದ್ದರೆ ಯಾವುದಾದ್ರು ದೀರ್ಘಕಾಲದ ವ್ಯಾಧಿಗಳಿದ್ದರೆ ಆ ರೋಗದಿಂದ ಆಚೆ ಬರುವಂಥ ಒಂದು ಮಾರ್ಗ ಸಿಗುತ್ತೆ ಮತ್ತು ನಿಮಗೆ ಮೆಡಿಸನ್ಸು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಮತ್ತು ಯಾರ್ಯಾರು ಎಷ್ಟು ದಿವಸ ನಿಮ್ಮ ಹೆಸರು ಕೀರ್ತಿಗೆ ಕುಂದು ಕೊರತೆ ಇತ್ತು ಆ ಕೊರತೆಯನ್ನು ನಿವಾರಣೆ ಮಾಡಿ ಅಂದರೆ ನೀಚತ್ವ ಹೋಗೋದರಿಂದ ಏನಾಗುತ್ತೆ ನಿಮ್ಮ ಶ್ರಮ ನಿಮ್ಮ ಪ್ರಯತ್ನ ಬೇಕಾಗುತ್ತೆ ಅಂದರೆ ನೀಚತ್ವ ಭಂಗ ಆಗೋದು ಅಂತಂದರೆ ಶನಿಶ್ಚರ ಇರೋದ್ರ ಅಂದ್ರೆ ನಿಮ್ಮ ಶ್ರಮದ ಮೇಲೆ ನಿಮ್ಮ ಪ್ರಯತ್ನದ ಮೇಲೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ಪಡ್ಕೋಬೋದು ಸಪ್ತಮ ಸ್ಥಾನದಲ್ಲಿ ಅಂದರೆ ನೋಡಿ ಯಾರ್ಯಾರಿಗೆ ಸಂಬಂಧಗಳಲ್ಲಿ ಬಿರುಕುಗಳಿತ್ತು ಹಿಂದೆ ಯಾರೋ ಸಂಬಂಧಗಳಲ್ಲಿ ಮನಸ್ತಾಪಗಳಿತ್ತು ಆ ಸಂಬಂಧಗಳು ಮತ್ತೆ ಮರು ಮರು ಹೊಂದಾಣಿಕೆ ಆಗಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸುವಂತಹ ಸ್ಥಾನ ಆಗುತ್ತೆ ಹಾಗಾಗಿ ಗುರು ಸಪ್ತಮ ಸ್ಥಾನದಲ್ಲಿ ಅದ್ಭುತವಾದ ಫಲವನ್ನ ಕೊಡ್ತಾನೆ ಜೊತೆಗೆ ಶನೇಶ್ವರನ ಜೊತೆ ಸೇರಿ ನಿಮಗೆ ಭಾಗ್ಯ ಸ್ಥಾನವನ್ನು ಕೂಡ ನೋಡ್ತಾನೆ ಶನೇಶ್ವರನ ತೃತೀಯ ದೃಷ್ಟಿಯಿಂದ ನಿಮ್ಮ ಭಾಗ್ಯ ಮತ್ತೆ ಕನಸುಗಳು ಅಂದ್ರೆ ಯಾರ್ಯಾರಿಗೆ ನೋಡಿ ಇವಾಗ ಎಷ್ಟೋ ದಿವಸದಿಂದ ಮಾಡಬೇಕಾದಂತಹ ಪ್ರಯತ್ನಗಳಾಗಿರ್ಬೋದು ಅವರ ಪ್ರಯತ್ನಕ್ಕೆ ತಕ್ಕ ಪ್ರಹ್ಲಾಯ ಮಾತುಕತೆಯಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ ಕಾಣದೇ ಇರುವಂಥದ್ದು ಹಿಂದೆ ಎರಡು ಮೂರು ವರ್ಷದ ಹಿಂದೆಯಿಂದ ಸೊ ಆ ಪ್ರಯತ್ನಕ್ಕೆ ಇವಾಗ ಮತ್ತೆ ಮರು ಪ್ರಯತ್ನ ಮಾಡಿ ನಿಮಗೆ ಸಂಪೂರ್ಣವಾದ ಯಶಸ್ಸನ್ನು ಕೊಡ್ತಾನೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಪ್ರಯತ್ನದ ಮುಖಾಂತರ ಅಂದರೆ ಹಳೆಯ ಕೆಲಸಗಳನ್ನು ಪೆಂಡಿಗಿರುವಂತಹ ಕೆಲಸಗಳು ಶನೇಶ್ವರ ಅಂತಂದರೆ ಹಳೆ ಕೆಲಸಗಳು ಜೊತೆಗೆ ಗುರು ಅದು ಇಬ್ಬರು ಧರ್ಮ ಕರ್ಮಾಧಿಪತಿಗಳು ಸೊ ಏನಾಗುತ್ತೆ ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇತ್ತು ಅಂತಂದರೆ ಹಳೆಯ ಪ್ರಾಜೆಕ್ಟ್ ಯಾವ ನಿಂತಿದೆ ಅವೆಲ್ಲನೂ ಕೂಡ ನಿಮಗೆ ಇನಿಷಿಯೇಟ್ ಮಾಡ್ತಾನೆ ಗುರು ಇಲ್ಲಿ ಸೊ ಹಾಗಾಗಿ ಗುರುವಿನ ಸ್ಥಿತಿ ಸಪ್ತಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ಸ್ಥಿತಿ ಅವನ ಪಂಚಮದ ದೃಷ್ಟಿ ನಿಮ್ಮ ಲಾಭಸ್ಥಾನ ಅಂದರೆ ಅವನ ಜ್ಞಾನ ದೃಷ್ಟಿ ಅಂದರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಮತ್ತೆ ನಿಮ್ಮ ಪಾರ್ಟ್ನರ್ಸಲ್ಲಿರುವಂಥ ಟ್ಯಾಲೆಂಟು ನಿಮ್ಮ ಪತ್ನಿಯಲ್ಲಿರುವಂಥ ಪತಿ ಪತ್ನಿಯಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ವೃದ್ಧಿ ಮಾಡ್ತಾನೆ ಮತ್ತೆ ಸುಮಾರಷ್ಟು ಜನರಿಗೆ ಮಾತುಕತೆ ಆಗಿರ್ಬೋದು ಮತ್ತೆ ರಾಜಿ ಸಂಧಾನಗಳಾಗಿರ್ಬೋದು ಇವೆಲ್ಲ ಮುರಿದು ಬಿದ್ದಿರುತ್ತೆ ಮದುವೆ ಮಾತುಕತೆನೂ ಕೂಡ ಎಲ್ಲೋ ಹಳೆ ತುಂಬ ವರ್ಷದಿಂದ ಮಾತುಕತೆ ಆಡ್ಕೊಂಡು ಬಂದಿರ್ತೀರಾ ಯಾವುದೋ ಒಂದು ಮನಸ್ತಾಪಗಳಿಂದಾಗಿ ಆ ಮದುವೆನ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇರಲಿಲ್ಲ ಅಂಥದ್ದೆಲ್ಲ ಈಗ ಮರು ಮಾತುಕತೆಯಿಂದ ನಿಮಗೇನಾಗುತ್ತೆ ಅಂದರೆ ಈ ಮಾತುಕತೆಯನ್ನು ಯಶಸ್ವಿಯಾಗಿ ಹಿರಿಯರ ಒಪ್ಪಂದದಿಂದಾಗಿ ನಿಮಗೆ ತುಂಬ ಅದ್ಭುತವಾದ ಫಲವನ್ನು ಗುರು ಕೊಡ್ತಾನೆ ಮತ್ತು ಯಾರ್ಯಾರು ರಾಜಕಾರಣಿಯದಲ್ಲಿದ್ದಾರೋ ಮತ್ತು ರಾಜಕೀಯದಲ್ಲಿದ್ದಾರೋ ಅವರಿಗೆ ಒಂದು ಸಂಘಟನಾ ಸಾಮರ್ಥ್ಯವನ್ನು ಕೊಡ್ತಾನೆ ಸೊ ಗುರು ತುಂಬ ಅದ್ಭುತವಾದ ಫಲ ನೀವು ಮಾಡಿದ ಪ್ರಯತ್ನಕ್ಕೆ ಎಲ್ಲ ರೀತಿ ಯಶಸ್ಸನ್ನು ಕೊಡ್ತಾನೆ ಇದು ಎಲ್ಲಿವರೆಗೂ ಒಂದು ಏಪ್ರಿಲ್ ಆರನೇ ತಾರೀಕಿನವರೆಗೂ ತುಂಬ ಉತ್ತಮವಾದ ರಿಸಲ್ಟನ್ನು ನೋಡ್ಬೋದು ಮತ್ತು ಯಾರ್ಯಾರು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸದಾಗಿ ವ್ಯಾಪಾರ ವ್ಯವಹಾರ ನಾನು ಏನಾದರೂ ಮಾಡಬೇಕು ನಾನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನೋ ವೆಂಚರ್ಸ್ ಮಾಡ್ಕೋಬೇಕು ನಾನು ವ್ಯಾ ನನ್ನ ಉದ್ಯೋಗವನ್ನು ಬಿಟ್ಟು ವ್ಯಾಪಾರದಲ್ಲಿ ನಾನು ಏನಾದರೂ ಅಡಿಷ್ನಲ್ ಆಗಿ ಇನ್ಕಮ್ ಸಲ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆಯ ಸಮಯ ಸೊ ಎಲ್ಲಿವರೆಗೂ ಅಂದರೆ ಏಪ್ರಿಲ್ವರೆಗೂ ನೀವು ಈ ಹೊಸ ಪ್ರಾಜೆಕ್ಟನ್ನು ಕೈ ಹಾಕೋದು ಸೊ ಅಲ್ಲಿವರೆಗೂ ತುಂಬ ಅದ್ಭುತವಾದ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ಏಪ್ರಿಲ್ ಆರರ ನಂತರ ಗುರು ಸ್ವಲ್ಪ ಸ್ಥಳ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ನೀವು ಮಾಡುವ ಕಾರ್ಯಗಳಲ್ಲಿ ವಿಳಂಬಗಳಾಗಿರಬಹುದು ಇಲ್ಲ ಅಲ್ಲಿ ಆಕಸ್ಮಿಕವಾಗಿ ಸ್ವಲ್ಪ ಸಮಸ್ಯೆಗಳಂದರೆ ದುಡ್ಡಿನ ಸಮಸ್ಯೆಗಳಾಗಿರ್ಬೋದು ಆ ಸಂಬಂಧಪಟ್ಟಂಥ ಸಮಸ್ಯೆಗಳು ಒಂದು ಆರು ತಿಂಗಳ ಕಾಲ ಎದುರಾಗುತ್ತೆ ಸೊ ಮೊದಲೇ ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಿಮಗೆ ಕಡಿವಾಣ ಹಾಕ್ಬೋದು ಎರಡನೇದು ಮನಸ್ತಾಪಗಳು ಇಲ್ಲಾಂದರೆ ನಿಮ್ಮ ಅಣ್ಣ ತಮ್ಮಿಂದರಲ್ಲಿ ಮನಸ್ತಾಪಗಳು ಅಕ್ಕನಿಂದ ಮನಸ್ತಾಪಗಳು ಮಿತ್ರರಲ್ಲಿ ಮನಸ್ತಾಪ ಮನಸ್ತಾಪಗಳು ದೂರ ಆಗುತ್ತೆ ಮನೆಯಲ್ಲಿ ನಿಮ್ಮ ಅಣ್ಣನಾಗಿರ್ಬೋದು ಅಕ್ಕ ಹಿರಿಯರ ಮದ ಮರುಮದುವೆ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಅವರ ಮದುವೆಗೆ ಮತ್ತೆ ಮರು ಮದುವೆ ಆಗುವಂತಹ ಭಾಗ್ಯ ಕೂಡ ಇಲ್ಲಿ ಗುರು ಕಲ್ಪಿಸ್ಕೊಡ್ತಾನೆ ಸೊ ತುಂಬ ತನ್ನ ಜ್ಞಾನದ ದೃಷ್ಟಿ ಅಂದರೆ ನಿಮ್ಮಲ್ಲಿ ಆ ಟ್ಯಾಲೆಂಟು ಆ ಒಂದು ಒಂದು ಚೈತನ್ಯ ಬರುತ್ತೆ ಸೊ ಆ ನಿಮ್ಮ ಮಾರ್ಗದರ್ಶನದ ಮುಖಾಂತರ ನಿಮ್ಮ ಕುಟುಂಬದಲ್ಲಿ ತುಂಬ ಉತ್ತಮವಾದ ಒಂದು ಬೆಳವಣಿಗೆ ಬರುವಂಥ ವರ್ಷದಲ್ಲಿ ನೀವು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನಿಮ್ಮ ಸ್ವಂತ ವೈಯಕ್ತಿಕದ ವಿಚಾರ ಮಾಡಿದಾಗ ನಿಮ್ಮ ಜ್ಞಾನ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ನಿಮ್ಮ ಪಾರ್ಟ್ನರ್ಶಿಪ್ ಮುಖಾಂತರ ಆಗಿರ್ಬೋದು ನಿಮ್ಮ ಪತ್ನಿಯಿಂದ ಆಗಿರ್ಬೋದು ನಿಮ್ಮ ಪತಿಯಿಂದಾಗಿ ನಿಮ್ಮ ವೈಯಕ್ತಿಕವಾದ ಒಂದು ಹೆಸರು ಕೀರ್ತಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಮತ್ತು ನೀವು ಹೋದಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಗೌರವ ಆಗಿರ್ಬೋದು ನಿಮ್ಮ ಮಾರ್ಗದರ್ಶನದಿಂದ ಜನ ಮೆಚ್ಚುಗೆ ಕೊಡ್ತಾರೆ ನಿಮಗೆ ಸೊ ನಿಮ್ಮ ಮಾರ್ಗದರ್ಶನದಿಂದ ಯಾವುದೋ ಒಂದು ಕೆಲಸ ಕಾರ್ಯಗಳು ನಿಂತಿದ್ದು ನಿಮ್ಮ ಐಡಿಯಾಸನ್ನು ಫ್ಲೋಟ್ ಮಾಡಿದ್ರೆ ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಒಂದು ಎಸ್ ಎಸ್ಸು ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದ್ರಲ್ಲಿ ಅಂದರೆ ಯಾರ್ಯಾರು ಅಡ್ವೈಸ್ನಲ್ಲಿದ್ದಾರೋ ಕನ್ಸಲ್ಟೆನ್ಸಿನಲ್ಲಿದ್ದಾರೋ ಯಾರು ಮಾರ್ಕೆಟಿಂಗ್ನಲ್ಲಿದ್ದಾರೋ ಅವರಿಗೆ ತುಂಬ ಅದ್ಭುತ ವಾದ ಫಲವನ್ನ ಗುರು ಇಲ್ಲಿ ತಂದು ಕೊಡ್ತಾನೆ ಯಾಕಂದ್ರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಬರುತ್ತೆ ಆ ಸ್ಕಿಲ್ ಬರುತ್ತೆ ಅಂದ್ರೆ ಭವಿಷ್ಯದ ಪ್ರಾಜೆಕ್ಟ್ಸ್ ಆಗಿರ್ಬೋದು ಫ್ಯೂಚರಿಸ್ಟಿಕ್ ಪ್ಲಾನ್ಸ್ ಆಗಿರ್ಬೋದು ಆ ಭಾಗ್ಯವನ್ನು ಆ ಸ್ಥಾನವನ್ನು ಕೂಡ ಗುರು ನೋಡ್ತಾನೆ ನಿಮಗೆ ಸೊ ಏನಾಗುತ್ತೆ ನಿಮ್ಮ ತೃತೀಯ ಭಾವ ಅಂತಂದರೆ ನೋಡಿ ಅಣ್ಣ ತಮ್ಮಂದಿರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿ ಅವರಲ್ಲಿ ಏನಾದರೂ ಮನಸ್ತಾಪಗಳಾಗಿರ್ಬೋದು ಅವರು ಹೆಲ್ಪಿಂಗ್ ಹ್ಯಾಂಡ್ ಬರುತ್ತೆ ಅಂದರೆ ನಿಮ್ಮ ಭವಿಷ್ಯದ ಪ್ರೊಜೆಕ್ಟ್ ಏನಾದರೂ ನಿಮ್ಮ ಹತ್ರ ಯಾವುದೋ ಒಂದು ಸ್ವಂತದ ವ್ಯಾಪಾರ ಮಾಡಬೇಕು ಅನ್ಕೊತಿರ್ತಾರೆ ಯಾವುದೋ ಒಂದು ಪ್ರೊಜೆಕ್ಟಿಗೆ ಕೈ ಹಾಕ್ಬೇಕಂತಿರ್ತಾರೆ ಯಾವುದೋ ಒಂದು ಹೊಸ ವೆಂಚರ್ಸ್ ಮಾಡ್ಕೋಬೇಕಂತಿರ್ತಾರೆ ಏನಾಗುತ್ತೆ ನಿಮಗೆ ಸಹಾಯ ಹಸ್ತ ಸಿಗುತ್ತೆ ಹಂತ ಹಂತದಲ್ಲೂ ಕೂಡ ಸರಿಯಾದ ಮಾರ್ಗದರ್ಶನ ಮತ್ತು ದುಡ್ಡಿನ ಅನುಕೂಲ ನಿಮ್ಗೆ ಯಾರಿಗಾದರೂ ದುಡ್ಡು ಕೇಳಬೇಕಂತಿದ್ರೆ ಅಂದರೆ ಈ ಬರುವಂಥ ಸಮಯದಲ್ಲಿ ಅಂದರೆ ಒಳಗೂ ನೀವು ಅದಕ್ಕೆ ನಿಮ್ಮ ಪ್ರಾಜೆಕ್ಟ್ ಆಗಿರ್ಬೋದು ಅದಕ್ಕೆ ಬೇಕಾದಂಥ ಬಂಡವಾಳ ಆಗಿರ್ಬೋದು ಅದರ ಸಹಾಯ ಮತ್ತೆ ಜೊತೆಗೆ ಗೋರ್ಮೆಂಟಿಂದ ಆಗಿರ್ಬೋದು ಅಂತಂದ್ರೆ ನಿಮ್ಮ ಬ್ಯಾಂಕಿನಿಂದ ಆಗಿರ್ಬೋದು ಯಾವುದೋ ಒಂದು ರೀತಿಯ ಹಣಕಾಸಿನ ಅನುಕೂಲಗಳು ಕೂಡ ಗುರು ನಿಮಗೆ ತಂದು ಕೊಡ್ತಾನೆ ಸೊ ಹಾಗಾಗಿ ತನ್ನ ಭಾಗ್ಯದ ದೃಷ್ಟಿಯಿಂದ ತೃತೀಯ ಸ್ಥಾನ ನೋಡೋದ್ರಿಂದ ನೀವು ಹೋದಲ್ಲೆಲ್ಲ ಓಡಾಡೋ ಕಡೆ ಎಲ್ಲ ಕೂಡ ನಿಮಗೆ ಹೆಸರು ಕೀರ್ತಿ ಗೌರವ ಆಯಿತು ನಿಮ್ಮ ಕೋವರ್ಕರ್ಸ್ ಕೂಡ ಯಾರ ಶತ್ರುಗಳಿದ್ರು ಅವರು ನಿಮಗೆ ಸಹಾಯಕ್ಕೆ ಬರ್ತಾರೆ ಸಂಬಂಧಿಕರ ಮನೆಯಲ್ಲಿ ಪದೇ ಪದೇ ಓಡಾಡುವಂತಹ ಒಂದು ಅವಕಾಶಗಳಾಗಿರ್ಬೋದು ಸಂಬಂಧಿಕರ ಮನೆಯಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಸೊ ಹಾಗಾಗಿ ಗುರು ತನ್ನ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಸೊ ಯಾರ್ಯಾರು ಆ ವೃತ್ತಿಯಲ್ಲಿ ಅಂದ್ರೆ ಜಾಬ್ ಅಲ್ಲಿ ಇದ್ದಾರೆ ಅವರಿಗೆ ಒಂದು ಹಂತದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಬರುತ್ತೆ ಒಂದು ದಾಯಿತ್ವ ಬರುತ್ತೆ ಮತ್ತೆ ಪ್ರಮೋಷನ್ ಅಂತ ನೋಡ್ಬೋದು ಒಂದು ಸಣ್ಣ ಪ್ರಮೋಷನ್ ನೋಡ್ಬೋದು ಮತ್ತೆ ಜೊತೆಗೆ ಸ್ಥಳ ಬದಲಾವಣೆಯನ್ನು ಕೂಡ ತೋರಿಸ್ಕೊಡ್ತಾನೆ ಗುರು ಅಂದರೆ ನಿಮ್ಮ ಭವಿಷ್ಯದ ಸಲುವಾಗಿ ತುಂಬಾ ಅದ್ಭುತವಾದ ನಿಮಗೆ ಎಲ್ಲಾದರೂ ದೂರದ ಊರಿಗೆ ಏನಾದರೂ ವರ್ಗಾವಣೆ ಆಗಿದ್ರೆ ಇಲ್ಲಾಂದ್ರೆ ಬೇರೆ ಕಡೆ ಹೋಗಿ ಹೊಸದಾದನ್ನು ಕಲಿತು ನಿಮಗೆ ಏನಾದರೂ ಮಾಡುವಂಥ ಅವಕಾಶಗಳಿದ್ರೆ ಆ ಅವಕಾಶಗಳಿಗೆಲ್ಲ ಸಫಲತೆ ಸಿಗುತ್ತೆ ಅದಕ್ಕೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಮುಂದೆ ಹೋದರೆ ನಿಮಗೆ ಬರುವಂತಹ ದಿನಗಳಲ್ಲಿ ಯಶಸ್ಸನ್ನು ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಂದರೆ ಯಾರಿಗೋ ಒಂದು ಡಿಗ್ರಿ ಮಾಡಿರ್ತಾರೆ ಒಂದು ಹೈಯರ್ ಡಿಗ್ರಿ ಮಾಡಬೇಕನ್ನುವಂಥ ಆಸೆ ಇರುತ್ತೆ ಅವರಿಗೆ ತುಂಬ ಉದ್ ಅದ್ಭುತವಾದ ಒಂದು ಸಮಯ ಅಂತ ಹೇಳ್ಬೋದು ಇವಾಗ ಆ ಇವಾಗ ಏನಾದರೂ ಅವರು ಸರಿಯಾದ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ವಿದೇಶದಲ್ಲಿ ಹೋಗಿ ಏನಾದರೂ ಇಲ್ಲ ಬೇರೆ ರಾಜ್ಯದಲ್ಲಿ ಹೋಗಿ ಏನಾದರೂ ಅವರಿಗೆ ವಿದ್ಯಾಭ್ಯಾಸ ಬರುವಂಥ ದಿನಗಳಲ್ಲಿ ಅದೆಲ್ಲ ಕೂಡ ಅನುಕೂಲಗಳು ಮತ್ತು ಅವಕಾಶಗಳನ್ನು ಇಲ್ಲಿ ಕಲ್ಪಿಸ್ಕೊಡ್ತಾನೆ ತುಂಬ ಅದ್ಭುತವಾದ ಬದಲಾವಣೆ ಈ ಗುರುವಿನ ಪರಿವರ್ತನೆಯಿಂದ ಜೊತೆಗೆ ಯಾರ್ಯಾರಿಗೆ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗುವಂತಹ ಯೋಗ ಇರಲಿಲ್ಲವೋ ಅವರು ಕೂಡ ಆ ಮದುವೆಯನ್ನು ಮಾಡಿಕೊಳ್ಳುವಂಥ ಅವಕಾಶಗಳನ್ನು ಕೂಡ ಕಲ್ಪಿಸಿಕೊಡ್ತಾನೆ ಮತ್ತು ಹೊಸ ಮನೆ ಕಟ್ಟುವಂತಹ ಅವಕಾಶಗಳಾಗಿರ್ಬೋದು ಹೊಸ ಮನೆ ಕಟ್ಟುವಂಥ ಅವಕಾಶಗಳಾಗಿರ್ಬೋದು ಏನಾದರೂ ರಿನೋವೇಷನ್ ವರ್ಕ್ ಆಗಿರ್ಬೋದು ಅದನ್ನು ಮಾಡಬೇಕಾದಂಥ ಯೋಚನೆ ನಿಮ್ಮಲ್ಲಿರುತ್ತೆ ಆದರೆ ಅದರಿಂದಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು ದುಡ್ಡಿನ ಅನಾನುಕೂಲತೆ ಆಗಿರ್ಬೋದು ಇದಕ್ಕೆಲ್ಲ ನಿಮಗೆ ಸಹಕಾರ ಸಿಗುತ್ತೆ ನೀವೇನು ಮಾಡಬೇಕು ಬರೀ ನಿಮ್ಮ ಆಸೆ ಮತ್ತು ಆಕಾಂಕ್ಷೆಗಳನ್ನು ಬೇರೆಯವರೆದು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಹೇಳಬೇಕು ನಿಮ್ಮ ಮಿತ್ರರಾಗಿರ್ಬೋದು ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಅಣ್ಣ ತಮ್ಮ ಆಗಿರ್ ಅವರೆದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಅವರಿಂದ ಸಹಾಯಸ್ತ ಬರುತ್ತೆ ಅವರಿಂದ ನಿಮಗೆ ಮಾರ್ಗ ಕೂಡ ಸಿಗುತ್ತೆ ಸೊ ಪ್ರಯತ್ನಕ್ಕೆ ತಕ್ಕ ಫಲವನ್ನ ಗುರು ಇಲ್ಲಿ ನಿಮಗೆ ಕೊಡ್ತಾನೆ ಮುಖ್ಯವಾಗಿ ಇನ್ನೊಂದು ಯಾರ್ಯಾರಿಗೆ ಲೀಗಲ್ ಡಿಸ್ಪ್ಯೂಟ್ಸು ಮತ್ತೆ ಕೋರ್ಟ್ ಕಚೇರಿ ಓಡಾಟಗಳು ಆಸ್ಪತ್ರೆ ಓಡಾಟಗಳು ಜಾಸ್ತಿ ಇತ್ತು ಅದರಿಂದ ಮುಕ್ತಿ ಹೊಂದುವಂತಹ ಒಂದು ಕಾಲಾವಕಾಶ ಗುರು ಕೊಡ್ತಾನೆ ಸೊ ಹಾಗಾಗಿ ಏಪ್ರಿಲ್ವರೆಗೂ ಅಂತೂ ನಿಮಗೆ ಅದ್ಭುತವಾದ ಫಲವನ್ನ ಗುರುವಿನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಹಣಕಾಸಿನ ಖರ್ಚಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕಂದ್ರೆ ವಿಪರೀತವಾದ ಖರ್ಚುಗಳು ನಿಮಗೆ ಏಪ್ರಿಲ್ ನಂತರ ಮತ್ತು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೂ ಇರ್ಬೋದು ನೀವು ಹೂಡಿಕೆ ಮಾಡಿದಂತಹ ಏನು ವ್ಯಾಪಾರದಲ್ಲಾಗಿರ್ಬೋದು ಆ ಬಂಡವಾಳ ಆಗಿರ್ಬೋದು ನಿಮಗೆ ವ್ಯಾಪಾರದಿಂದ ಬರುವಂತಹ ಲಾಭ ಎಲ್ಲೋ ಸೋರಿಕೆ ಆಗುವಂತಹ ಸಾಧ್ಯತೆ ಇದೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಆ ಸಂಬಂಧದಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ದುಡ್ಡನ್ನು ನೀವು ಕಳೆದುಕೊಳ್ಳುವಂಥದ್ದು ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಅತಿಯಾದ ನಂಬಿಕೆಯಿಂದ ಎಲ್ಲ ಚೆನ್ನಾಗಿ ಹೋಗ್ತಿದೆ ಹೇಳಿ ನೀವು ಅದನ್ನ ಅತಿಯಾದ ಓವರ್ ಕಾನ್ಫಿಡೆನ್ಸಿಂದ ತಗೊಂಡ್ರೆ ಅಲ್ಲಿ ಏನಾಗುತ್ತೆ ಆರು ತಿಂಗಳ ಕಾಲ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಬರುವಂತಹ ಪ್ರಾಫಿಟ್ ಇರುತ್ತೋ ಆ ಆದಾಯ ಇರುತ್ತಲ್ಲ ಅದೆಲ್ಲ ಕ್ಷೀಣಿಸ್ತಾ ಹೋಗುತ್ತೆ ಸೇ ಇದೇ ರೀತಿ ಏನಾಗುತ್ತೆ ಉದ್ಯೋಗದಲ್ಲಿ ಯಾರು ಉದ್ಯೋಗದಲ್ಲಿರ್ತೀರಾ ನೀವು ವೃತ್ತಿಯಲ್ಲಿ ಇರ್ತೀರಾ ಅವರಿಗೂ ಕೂಡ ತುಂಬ ಸ್ವಲ್ಪ ಕಷ್ಟದ ಸಮಯ ಆಗುತ್ತೆ ಅಂದರೆ ಏನಾದರೂ ನಿಮ್ಮ ಮೇಲೆ ಅಪವಾದಗಳು ಏನಾದರೂ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಅವಹಾರಗಳಲ್ಲಿ ಇದ್ರೆ ಆ ಸಂಬಂಧದ ಏನಾಗುತ್ತೆ ನಿಮಗೆ ಸಸ್ಪೆಂಡ್ ಆಗಬಹುದು ಇಲ್ಲಾಂದ್ರೆ ಜಾಬಿನಲ್ಲಿ ಪರಿವರ್ತನೆ ಆಗೋದು ಇಲ್ಲಾಂದ್ರೆ ನಿಮಗೆ ಡೆಪ್ಯುಟೇಷನ್ ಬೇರೆ ಕಡೆ ಹಾಕುವುದು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ಶನೇಶ್ವರ ಗುರು ಇಬ್ರು ಕೂಡ ಶನೇಶ್ವರ ಕರ್ಮಾಧಿಪತಿ ಗುರು ಧರ್ಮಾಧಿಪತಿ ಅಂದರೆ ಸರಿಯಾದ ಮಾರ್ಗದಿಂದ ನೀವು ನ್ಯಾಯ ನೀತಿ ಧರ್ಮದಿಂದ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೇ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದ್ಭುತವಾದ ಫಲವನ್ನು ಕೊಡ್ತಾನೆ ಜೊತೆಗೆ ಏಪ್ರಿಲ್ ಆರರಿಂದ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚಿಗೆ ಗಮನವನ್ನು ಹರಿಸ್ಬೇಕು ನಿಮಗೇನಾಗ್ಬೋದು ಅಂದರೆ ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆ ಹಂತದಲ್ಲಿ ಮದುವೆ ಮದುವೆ ಮಾಡ ಮಾಡ್ಕೋಬೇಕು ಅಂತ ಏನು ನಿಶ್ಚಿತಾರ್ಥ ಆಗಿರುತ್ತೆ ಮದುವೆ ಮುಂದೂಡುವಂತಹ ಸಾಧ್ಯತೆ ಆಗಿರ್ಬೋದು ಮತ್ತು ಆರೋಗ್ಯದಲ್ಲಿ ಪತ್ನಿಯ ಆರೋಗ್ಯದಲ್ಲಾಗಿರ್ಬೋದು ನಿಮ್ಮ ಪತಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಅವರು ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಗುರು ಅಷ್ಟಮದ ಹೋಗಿ ಆ ಸಮಯದಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಸ್ವಲ್ಪ ಗುರುವಿನ ಬಲ ಕ್ಷಿಣಿಸ ಇರುತ್ತೆ ಸೊ ಹಾಗಾಗಿ ಒಂದು ಆರು ತಿಂಗಳ ಕಾಲ ನೀವು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸೊ ಆಮೇಲೆ ಮತ್ತೆ ಸೆಪ್ಟೆಂಬರ್ ನಂತರ ಗುರು ಮತ್ತೆ ಮಕರ ರಾಶಿಗೆ ವಾಪಸ್ ಬರ್ತಾನೆ ಆ ಹಂತದಲ್ಲಿ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಮುಂದೆ ಆಗುವಂತಹ ಅನಾನುಕೂಲತೆಗಳ ಅನುಭವ ನಿಮಗೆ ಅಷ್ಟಮದಲ್ಲಿದ್ದಾಗೆ ಗುರು ಕೊಡ್ತಾನೆ ಅಂದರೆ ಮುಂದೆ ತಗೊಳ್ಳುವ ಮುಂದೆ ಜೀವನದಲ್ಲಿ ಬರುವಂತಹ ಮುಂದಿನ ವರ್ಷದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಇವಾಗಲೇ ನಿಮಗೆ ಅನುಭವವನ್ನು ಕೊಡ್ತಾನೆ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ನೀವು ಒಂದು ಮಾರ್ಗದರ್ಶನ ಆಗಿರ್ಬೋದು ಸಹಕಾರ ಆಗಿರ್ಬೋದು ನೀವು ಮಾಡಿದಂತಹ ಕೃತ್ಯಗಳಲ್ಲಿ ಸರಿಯಾಗಿ ಸರಿ ತಪ್ಪಿದೆ ಅಂತ ಒಂದು ಮನವರಿಕೆ ಮಾಡಿಕೊಂಡು ಅದರ ಎಕ್ಸ್ಪೀರಿಯೆನ್ಸ್ ಪಡ್ಕೋಬೇಕು ಮುಂದೆ ಮರು ತಪ್ಪು ಅದನ್ನು ಮಾಡಿದ್ರೆ ಮುಂದೆ ಬರುವಂತಹ ವರ್ಷದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಸೊ ಹಾಗಾಗಿ ಈ ಪರಿವರ್ತನೆ ತುಂಬ ಎಚ್ಚರಿಕೆಯ ಪರಿವರ್ತನೆ ಮತ್ತು ಅಭಿವೃದ್ಧಿಯ ಪರಿವರ್ತನೆ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ಹಾಗಾಗಿ ಏಪ್ರಿಲಿಂದ ನಿಮ್ಮ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯ ದುಡ್ಡಿನ ವಿಚಾರ ಆಯಿತು ನಿಮ್ಮ ಮದುವೆ ವಿಚಾರವಾಯಿತು ಆರೋಗ್ಯದ ಮೇಲೆ ಆರೋಗ್ಯ ಆಯಿತು ನಿಮ್ಮ ಅಭಿವೃದ್ಧಿ ಆಯಿತು ನಿಮ್ಮ ಮಾತುಕತೆ ರಾಜಸಂದನ ಆಯಿತು ಸೀಕ್ರೆಟ್ ಆಗಿ ಸುಮಾರಷ್ಟು ಕೆಲಸ ಕಾರ್ಯಗಳನ್ನು ನಡೀತಾ ಅದ್ರ ಮೇಲೆ ಒಂದು ನಿಗಾ ಇರಬೇಕು ಆಕಸ್ಮಿಕವಾಗಿ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಆ ಹಂತದಲ್ಲಿ ಸೊ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸೊ ಇವಾಗ ಗುರು ನೋಡಿ ನಿಮಗೆ ಉತ್ತಮ ಸ್ಥಾನದಲ್ಲಿರೋದ್ರಿಂದ ನೀವು ಗುರುವಿನ ಬಲವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ಒಂದು ಆಗುವಂಥ ಅಶುಭ ಫಲವನ್ನು ಹೇಗೆ ಸರಿ ಮಾಡ್ಕೋಬೇಕು ಮುಖ್ಯವಾಗಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಕನಕ ಪುಷ್ಪರಾಗ ತುಂಬ ಅದ್ಭುತವಾದ ಫಲವನ್ನು ಕೊಡುತ್ತೆ ನೀವು ಆದರೆ ನಿಮಗೆ ಕನಕ ಪುಷ್ಪರಾಗ ಒಂದು ತೋರು ಬ್ರೆಡ್ನಲ್ಲಿ ಒಂದು ಮೂರು ನಲ್ಲಿ ಬಂಗಾರದಲ್ಲಿ ಇಲ್ಲಾಂದರೆ ಹಿತ್ತಾಳದಲ್ಲಿ ಮಾಡಿಕೊಂಡು ಅದನ್ನು ಧಾರಣೆ ಮಾಡುವುದರಿಂದ ಅದ್ಭುತವಾದ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಬರುವಂಥ ಇನ್ನು ಗುರು ಅಷ್ಟಮಕ್ಕೆ ಹೋದರೂ ಕೂಡ ಅವನಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನಾವಿಲ್ಲಿ ಗುರುವಿನಿಂದ ನಿರೀಕ್ಷೆ ಮಾಡೋದು ಜೊತೆಗೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಗುರುವಿನ ಸ್ಥಳ ಕೆಟ್ಟರೆ ಜೊತೆಗೆ ಶನೇಶ್ವರನ ಸ್ಥಳ ಕೆಟ್ಟರೆ ಅಂದರೆ ಈಶಾನ್ಯ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ಈ ಎರಡೂ ದಿಕ್ಕುಗಳನ್ನು ಸರಿಯಾಗಿ ನೋಡ್ಕೋಬೇಕು ಸೊ ಏನಾಗುತ್ತೆ ಈ ಎರಡು ಗುರುವಿನ ಈಶಾನ್ಯ ದಿಕ್ಕು ಕೆಟ್ಟರೆ ಅಲ್ಲಿ ಏನಾದರೂ ಟಾಯ್ಲೆಟ್ ಇರೋದು ಈಶಾನ್ಯದಲ್ಲಿ ಅಡುಗೆ ಮನೆ ಇರೋದು ನೀವು ಸ್ಟೇರ್ ಕೇಸ್ ಇಟ್ಟಿರೋದು ಸೊ ಈ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅಲ್ಲೇನಾಗುತ್ತೆ ಗುರುವಿನ ಬಲ ಕ್ಷಣಿಸುತ್ತೆ ಅವನು ಕೊಡುವಂತಹ ಶುಭ ಫಲದಲ್ಲಿ ಅವನ ಪ್ರಮಾಣತೆ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಗುರು ಆ ಸಂಬಂಧಪಟ್ಟಂಥ ದಿಕ್ಕಿನಲ್ಲಿ ಏನು ಮಾಡಿ ಗುರುವಿಗೆ ಪರಿಹಾರ ಪ್ರತಿ ಗುರುವಾರ ದಿವಸ ಕಡಲೆಕಾಳನ್ನು ಆ ಸಂಬಂಧಪಟ್ಟಂತ ದಿಕ್ಕಲ್ಲಿಟ್ಟು ಒಂದು ಒಂಬತ್ತು ವಾರ ನವಗ್ರಹದ ಹತ್ರ ಹೋಗಿ ಗುರುವಿಗೆ ಅದನ್ನ ಕಾಣಿಕೆ ಮುಖಾಂತರ ಅಂದ್ರೆ ತಾಂಬೂಲ ಇಟ್ಟು ಆ ಕಡಲೆಕಾಳನ್ನು ಇಟ್ಟು ಒಂಬತ್ತು ಪ್ರದಕ್ಷಿಣೆ ಮಾಡಿ ಗುರುವಿನ ಮಂತ್ರವನ್ನ ಪಠನೆ ಮಾಡಿ ಸೊ ಅದರಿಂದ ಏನಾಗುತ್ತೆ ಅದರಿಂದ ಬರುವಂತಹ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ನಿಮಗೆ ಗುರುವಿನ ಶೋಫಲ ವೃದ್ಧಿ ಆಗುತ್ತೆ ಇದೇ ರೀತಿ ನೀವೇನು ಮಾಡಬೇಕು ಅಂದ್ರೆ ಶನೇಶ್ವರ ನಿಮ್ಮ ಮನೆಯಲ್ಲಿ ಆ ಪಶ್ಚಿಮದ ದಿಕ್ಕೇನಾದರೂ ಕೆಟ್ಟಿದ್ದರೆ ಶನೀಶ್ವರನ ಸ್ಥಾನ ಕೆಟ್ಟಿದ್ರೆ ಆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಲ್ಲೇನಾದರೂ ಟಾಯ್ಲೆಟ್ ಇದ್ದರೆ ಅಲ್ಲೇನಾದರೂ ಕಿಚನ್ ಬಂದಿದ್ದರೆ ಪಶ್ಚಿಮ ದಿಕ್ಕೂ ಕೆಡುತ್ತೆ ಸೊ ಹಾಗಾಗಿ ಕ ಕರಿ ಎಳ್ಳನ್ನು ನೀಲಿ ಅಂದರೆ ಡಾರ್ಕ್ ಬ್ಲೂ ವಸ್ತ್ರದಲ್ಲಿ ಕಟ್ಟಿ ಅಲ್ಲಿಂದ ಏನು ಮಾಡಬೇಕು ಅಂದರೆ ಪ್ರತಿ ಶನಿವಾರ ನವಗ್ರಹದ ಹತ್ರ ಒಂಬತ್ತು ಎಂಟು ವಾರ ಆಯಿತು ಇಲ್ಲಾಂದರೆ ಒಂಬತ್ತು ವಾರ ಅದನ್ನಿಟ್ಟು ಇಟ್ಟು ಪ್ರದಕ್ಷಿಣೆ ಮಾಡಿ ತಾಂಬೂಲ ಸಮೇತ ಮತ್ತು ದಕ್ಷಿಣನ ಇಟ್ಟು ದೇವರಿಗೆ ನ ಶನೇಶ್ವರನ ಮಂತ್ರ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಕೂಡ ಶನೇಶ್ವರ ಅದ್ಭುತವಾದ ಫಲವನ್ನು ಕೊಡ್ತಾನೆ ಸೊ ಏನಾಗುತ್ತೆ ಈ ಬರುವಂತ ಪರಿವರ್ತನೆ ತುಂಬಾ ಅದ್ಭುತವಾದ ಬದಲಾವಣೆಗಳಿದೆ ಇದು ಸಕಾರಾತ್ಮಕವಾದ ಬದಲಾವಣೆ ನೀವು ತುಂಬಾ ಪಾಸಿಟಿವ್ ಥಾಟ್ಸ್ ಇಂದ ನೋಡಬೇಕು ಸೊ ಹಾಗಾಗಿ ಹೇಳಿದಂತಹ ಎಲ್ಲಾ ಪರಿಹಾರಗಳಾಗಿರ್ಬೋದು ಮತ್ತೆ ಮಾರ್ಗದರ್ಶನ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ಬರುವಂತಹ ಒಂದು ಏನಾದ್ರೂ ನಿಮ್ಮ ವೈಯಕ್ತಿಕ ಜಾತಕ ಏನಾದ್ರೂ ಪರಿಶೀಲನೆ ಮಾಡ್ಕೋಬೇಕಂತಂದ್ರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಾನು ಅದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ವಿಮರ್ಶೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಗುರುವಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ